ಹಾಯ್ ಹಲೋ ವೆಲ್ಕಮ್ ಸ್ನೇಹಿತರೆ ಹಾಗೆ ಸುಮ್ಮನೆ ಕನ್ನಡ ಬ್ಲಾಗ್ಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಎನ್ ಆರ್ ಕಾಲೋನಿಯ ಒಂದು ಚಾಟ್ ಅಂಗಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಶ್ರೀ ಮೂಕಾಂಬಿಕಾ ಚಾಟ್ ಮತ್ತು ಬಜ್ಜಿ ಸೆಂಟರ್ ಇದು ಎನ್ ಆರ್ ಕಾಲೋನಿಯ ಕಟ್ಟೆ ಬಳಗದ ಹತ್ರ ಬರುತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ಅಲ್ಲ ಇನ್ನೊಂದು ಲ್ಯಾಂಡ್ಮಾರ್ಕ್ ಅಂದರೆ ಹೋಟೆಲ್ ದ್ವಾರಕಾ ಎದುರುಗಡೆ ಈ ಚಾಟ್ ಸೆಂಟರ್ ಬರುತ್ತೆ ಈ ಚಾಟ್ ಅಂಗಡಿಲಿ ಬರೀ ಚಾಟ್ಸ್ ಅಲ್ಲದೆ ಪಕೋಡಾ ಬೋಂಡಾ ಬಜ್ಜಿ ಫ್ರೆಶ್ ಮಿಕ್ಸ್ಚರು ಸ್ವೀಟ್ಸು ಎಲ್ಲ ಸಿಗುತ್ತೆ ನಾನು ತುಂಬ ವರ್ಷದಿಂದ ತಿಂತಾ ಇದ್ದೀನಿ ತುಂಬ ಕ್ಲೀನಾಗಿ ಆಗಿ ತುಂಬ ಚೆನ್ನಾಗಿ ರುಚಿಯಾಗಿ ಮಾಡ್ತಾರೆ ಅದಕ್ಕೆ ಈ ಅಂಗಡಿನ ನಿಮ್ಮೆಲ್ಲರಿಗೂ ತೋರಿಸ್ಕೊಡೋಣ ಅಂತ ಇವತ್ತು ಈ ವ್ಲಾಗ್ ಮಾಡಿದ್ದೀನಿ ಅವ್ರು ಇಲ್ಲಿ ಬಳಸೋ ನೀರು ಕೂಡ ತುಂಬ ಕ್ಲೀನ್ ಕ್ಯಾನ್ ವಾಟರು ಫ್ರೆಶ್ ವಾಟರೇ ಬಳಸೋದು ಅವರು ನೋಡಿ ಇಲ್ಲಿ ಶ್ರೀಮುಖಾಂಬಿಕಾ ಚಾಟ್ ಸೆಂಟರ್ ಇವತ್ತು ನಾನು ನಿಮಗೆ ಮಸಾಲೆ ಪುರಿ ದಹಿಪುರಿ ಮತ್ತು ಪಾನೀಪುರಿನ ಟೇಸ್ಟ್ ಮಾಡಿ ಹೇಗಿದೆ ಅಂತ ತಿಳಿಸ್ತೀನಿ ನೋಡಿ ಈಗ ಅವರು ಮಸಾಲ ಪುರಿ ಮಾಡೋದು ಹೇಗೆ ಅಂತ ಇದ್ದಾರೆ ಇನ್ನೊಂದು ಏನು ಒಳ್ಳೆಯ ವಿಷಯ ಇದು ಅಂದರೆ ನಿಮ್ಮ ಟೇಸ್ಟಿಗೆ ಅನುಸಾರ ಅವ್ರು ಪ್ರಿಪೇರ್ ಮಾಡ್ತಾರೆ ಈಗ ನಿಮಗೆ ಖಾರ ಬೇಕಾ ಸ್ವೀಟ್ ಬೇಕಾ ಅದಕ್ಕೆ ತಕ್ಕಂಗೆ ಅವ್ರು ನಿಮಗೆ ರೆಡಿ ಮಾಡಿ ಕೊಡ್ತಾರೆ ನಾನು ತುಂಬ ವರ್ಷದಿಂದ ತಿಂತಾ ಇದ್ದೀನಿ ನನಗೆ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕ್ಲೀನಾಗಿ ಮಾಡಿಕೊಡ್ತಾರೆ ಅನ್ನಿಸ್ತು ಹಾಗೆ ಈ ಅಂಗಡಿ ಬಗ್ಗೆ ಗೊತ್ತಿಲ್ಲದೆ ಇರೋರಿಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಂಗೆ ಆಗುತ್ತೆ ಅಂತ ಇವತ್ತು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ ನೋಡಿ ಫಸ್ಟ್ ಪೂರಿ ಹಾಕ್ಕೊಂಡು ಬಟಾಣಿ ಹಾಕ್ಕೊಂಡು ಅವರು ಈಗ ಮಸಾಲ ಹಾಕ್ಕೋತಾ ಇದ್ದಾರೆ ಆ ಮಸಾಲಾಗೆ ನೆಕ್ಸ್ಟು ಆನಿಯನ್ನು ಮತ್ತು ಕ್ಯಾರೆಟು ತುರಿದಿರೋದು ಹಾಕ್ಕೊಂಡು ಸೇವ್ ಹಾಕಿ ಜಟ್ಪಟ್ ಅಂತ ರೆಡಿ ಮಾಡಿಬಿಡ್ತಾರೆ ತುಂಬ ಚೆನ್ನಾಗಿರುತ್ತೆ ಪಾರ್ಸೆಲ್ ಸರ್ವೀಸು ಇದೆ ಬಟ್ ಅಲ್ಲೇ ಕುತ್ಕೊಂಡು ತಿನ್ನೋ ಮಜಾನೇ ಇದಲ್ವಾ ಸ್ನೇಹಿತರೆ ಈಗ ನೆಕ್ಸ್ಟ್ ಅವರು ದಹಿ ಪೂರಿ ಹೇಗೆ ಮಾಡೋದು ಅಂತ ಇದ್ದಾರೆ ನೋಡಿ ಫಸ್ಟು ಪೂರಿನೆಲ್ಲ ಇಟ್ಟು ಸಾಯಂಕಾಲದೊತ್ತು ಸ್ವಲ್ಪ ರಶ್ ಇರುತ್ತೆ ಸ್ನೇಹಿತರೆ ಬೋಂಡಾನು ತುಂಬ ರುಚಿಯಾಗಿರುತ್ತೆ ಇವ್ರದ್ದು ಬಜ್ಜಿ ಬೋಂಡಾ ಪಕೋಡಾ ಎಲ್ಲ ನೋಡಿ ನೀವು ಇಲ್ಲೇ ಆಸ್ಪಾಸಲ್ಲಿ ಇರೋರಾದರೆ ಈ ಅಂಗಡಿಗೆ ಖಂಡಿತವಾಗ್ಲೂ ಒಮ್ಮೆ ವಿಸಿಟ್ ಮಾಡಿ ಮತ್ತು ಸರ್ವಿಸು ತುಂಬ ಚೆನ್ನಾಗಿದೆ ತುಂಬ ಪೊಲೈಟಾಗಿ ಸಿಡುತ್ತೆ ಚೆನ್ನಾಗಿ ನಿಮ್ಗೆ ಹೆಂಗೆ ಬೇಕೋ ಹಾಗೆ ಖಾರ ಬೇಕಾ ಸ್ವೀಟ್ ಬೇಕಾ ಅಂತ ಕೇಳಿ ಚೆನ್ನಾಗಿ ಮಾಡಿಕೊಡ್ತಾರೆ ನೋಡಿ ಹಾಕ್ತಾಯಿದ್ದಾರೆ ದಹಿ ಪೂರಿ ರೆಡಿ ಮಾಡ್ತಾಯಿದ್ದಾರೆ ನೋಡಿ ಸೇವ್ ಹಾಕಿ ಇವ್ರ ಹತ್ರ ಮಸಾಲೆ ಪುರಿ ದಹಿ ಪುರಿ ಸಮೋಸ ಮಸಾಲ ಆಲೂ ಮಸಾಲ ಪಾನಿಪುರಿ ಎಲ್ಲ ಸಿಗುತ್ತೆ ನೆಕ್ಸ್ಟು ನಾನು ಬಜ್ಜಿನೂ ನಿಮಗೆ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ಮೆಣಸಿನ್ಕಾಯಿ ಬಜ್ಜಿನೂ ಇತ್ತು ನಾವು ತೊಗೊಂಡಿಲ್ಲ ಬಾಳೆಕಾಯಿ ಬಜ್ಜಿ ರವೆ ಅಂಬೊಡೆ ಮತ್ತು ಆಲೂಗಡ್ಡೆ ಬೋಂಡ ಇದ್ರ ಜೊತೆಗೆ ಚಟ್ನಿ ಕೊಡ್ತಾರೆ ಮತ್ತು ಈರುಳ್ಳಿ ಮತ್ತು ಕ್ಯಾರೆಟು ಮಿಶ್ರಣ ಕೊಡ್ತಾರೆ ಬಜ್ಜಿನೂ ತುಂಬ ಚೆನ್ನಾಗಿರುತ್ತೆ ಈಗ ನೆಕ್ಸ್ಟ್ ಅವರು ಪಾನಿಪುರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದಾರೆ ಸಾಯಂಕಾಲದ ಹೊತ್ತು ಸಾಧಾರಣವಾಗಿ ಕಾಲೇಜ್ ಹತ್ತಿರ ಇರೋದ್ರಿಂದ ಎ ಪಿ ಎಸ್ ಸ್ಕೂಲ್ ಪಕ್ಕ ಇರೋದ್ರಿಂದ ಸ್ಕೂಲ್ ಮಕ್ಕಳು ಎಲ್ಲ ಬರ್ತಾರೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಟೇಸ್ಟು ಚೆನ್ನಾಗಿದೆ ನೋಡಿ ಈಗ ಪಾನಿಪುರಿ ನಿಮಗೆ ಹೀಗೆ ಒಂದೊಂದೇ ಹಾಕ್ಕೊಡ್ತಾರೆ ಬೇಡ ನಾವು ಒಂದೇ ಸತಿ ಎಲ್ಲ ಪ್ಲೇಟಲ್ಲಿ ಹಾಕ್ಕೊಡಿ ಅಂದರೆ ನಿಮಗೆ ಹಾಗೆ ಒಂದೇ ಸತಿ ಹಾಕ್ಕೊಡ್ತಾರೆ ಹಾಗೂ ಸರ್ವೀಸ್ ಮಾಡ್ತಾರೆ ಸ್ನೇಹಿತರೆ ಬಟ್ ಒಂದೊಂದೇ ತಿಂದಾಗ ಅದು ರುಚಿನೇ ಬೇರೆ ಅಂತ ನಾವು ಒಂದೊಂದೇ ಪಾನಿಪೂರಿನ ಟೇಸ್ಟ್ ಮಾಡಿ ಹೇಳ್ತಾಯಿದ್ದೀನಿ ತುಂಬ ಚೆನ್ನಾಗಿತ್ತು ಮೂರು ಡಿಶು ತುಂಬ ಇಷ್ಟ ಆಯಿತು ಮಕ್ಕಳು ಸಹ ತಿನ್ಬೋದು ಮಕ್ಕಳಿಗಾಗಿ ಸ್ವೀಟ್ ಮಾಡಿಕೊಡ್ತಾರೆ ನೀವು ಹತ್ತಿರ ಇದ್ದರೆ ದಯವಿಟ್ಟು ಈ ಅಂಗಡಿಗೆ ಒಮ್ಮೆ ವಿಸಿಟ್ ಮಾಡಿ ಪಕೋಡ ಬಜ್ಜಿ ಬೋಂಡಾನು ತುಂಬ ಚೆನ್ನಾಗಿ ಮಾಡ್ತಾರೆ ಇದು ಸಿಂಪಲ್ ಆಗಿರೋ ಒಂದು ಫುಡ್ ರಿವ್ಯೂ ವ್ಲಾಗ್ ಆಗಿತ್ತು ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್